ಎಲ್ಲ ವೀಕ್ಷಕರಿಗೂ ತಳಗುವಾರ ಆನಂದ ಮಾಡುವ ನಮಸ್ಕಾರಗಳು. ಕೈವಾರದ ಸಂತ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಬದುಕಿನ ಸತ್ಯದ ಅನಾವರಣವನ್ನ ತಮ್ಮ ಕೀರ್ತನೆಗಳಲ್ಲಿ, ತತ್ವಗಳಲ್ಲಿ, ಪದ್ಯಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಬಹಳಷ್ಟು ಪದ್ಯಗಳು ಬದುಕಿಗೆ ಹತ್ತಿರವಾಗಿರ್ತಕ್ಕಂತಹ ನಗ್ನ ಸತ್ಯವನ್ನ ಬಿಡಿಸಿ ಹೇಳುವುದರಲ್ಲಿ ತಾತಯ್ಯನವರು ನಿಷ್ಣಾತ. ತಾತಯ್ಯನವರು ಹೇಳ್ತಕ್ಕಂತಹ ಒಂದೊಂದು ಪದ್ಯಗಳಲ್ಲಿಯೂ ಸಹ ಬದುಕು ಅಂದ್ರೆ ಏನು, ಯಾವ ರೀತಿಯಾಗಿರ್ತಕ್ಕಂತಹ ಬದುಕಿನ ಚಿಂತನೆಯನ್ನು ನೀನು ಮಾಡಬೇಕು ಎಂಬತಕ್ಕಂತಹ ತತ್ವಗಳನ್ನು ಸರಳವಾದ ಉದಾಹರಣೆಯೊಂದಿಗೆ ಹೇಳ್ತಕ್ಕಂತಹದ್ದು ಅವರ ಒಂದು ಎತ್ತಿದ ಕೈ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಂಧುಗಳೇ, ಇಲ್ಲಿ ಒಂದು ಪದ್ಯದಲ್ಲಿ ತಾತಯ್ಯನವರು ಯಾವ ರೀತಿಯಾಗಿ ಈ ಬದುಕು ಇದೆ ಎಂಬತಕ್ಕಂತಹದ್ದನ್ನ ಹೇಳ್ತಾ ಹೋಗಿದ್ದಾರೆ. ಪದ್ಯ ಈ ರೀತಿಯಾಗಿದೆ ಬಂಧುಗಳೇ. ಒಜ್ಜಿಪೋಯೇ ವೇಳ ಒಕರು ವೆಂಟನು ಲೇದು ಸಂದಡಿ ಕೊನ್ನಾಳು ಸಂತರೀತಿ ಸಂತ ಕೂಟಮು ವಾರಿ ಚಾಲ ನಮರಾದು ಸಂತ ಕೂಟಮು ವಾರಿ ಚಾಲ ನಮರಾದು ನಾದ ಬ್ರಹ್ಮಾನಂದ ನಾರಾಯಣ ಕವಿ. ಒಚ್ಚಿ ಪೊಯ್ಯೇ ವೇಳ ಒಕರು ವೆಂಟನು ಲೇದು ಸಂದಡಿ ಕೊನ್ನಾಳು ಸಂತರೀತಿ ಸಂತ ಕೂಟಮು ವಾರಿ ಚಾಲ ನಮ್ಮರಾದು. ಇದರ ಕನ್ನಡದ ಅನುವಾದ ಈ ರೀತಿಯಾಗಿದೆ ಬಂಧುಗಳೇ. ಬಂದು ಹೋಗುವ ವೇಳೆ ಒಬ್ಬರೂ ಜೊತೆಗಿಲ್ಲ, ಗದ್ದಲ ಸ್ವಲ್ಪ ದಿನ ಸಂತೆಯ ರೀತಿ, ಸಂತೆ ಕೂಟದವರನ್ನು ಅತಿಯಾಗಿ ನಂಬಬಾರದಯ್ಯ. ಕೆಲವು ಸೂಕ್ಷ್ಮ ಹಾಗೂ ಗಹನವಾದ ವಿಚಾರಗಳನ್ನು ಹೇಳುವಾಗ ತಾತಯ್ಯನವರು ಒಂದು ಉದಾಹರಣೆಯೊಂದಿಗೆ ಅರ್ಥವನ್ನು ಮಾಡಿಸ್ತಾ ಹೋಗ್ತಾರೆ. ಬಂದು ಹೋಗುವ ವೇಳೆ ಅಂದ್ರೆ ಹುಟ್ಟು ಸಾವಿನ ಸಮಯದಲ್ಲಿ ಒಬ್ಬರೂ ಜೊತೆಗಿರುವುದಿಲ್ಲ, ಇವೆರಡರ ಮಧ್ಯೆ ಗದ್ದಲ ಸ್ವಲ್ಪ ಸಮಯ ಇರುತ್ತೆ, ಅದು ಸಂತೆಯ ರೀತಿಯಲ್ಲಿ. ಅಂದ್ರೆ ಸಂತೆ ಸೇರುವಾಗ ಬೆಳಿಗ್ಗೆ ಎಲ್ಲರೂ ಬಂದು ಅಂಗಡಿಗಳನ್ನು ಹಾಕೊಂಡು ಸೇರ್ತಾರೆ, ಸಂತೆಯ ವ್ಯಾಪಾರ ಮುಗಿದ ನಂತರ ಸಂಜೆ ಎಲ್ಲ ಖಾಲಿ ಮಾಡಿಕೊಂಡು ಮನೆಗೆ ಯಾವ ರೀತಿಯಾಗಿ ಹೊರಟು ಹೋಗ್ತಾರೋ ಅದೇ ರೀತಿಯಾಗಿ ಈ ಒಂದು ಸಂಸಾರದ ಸಂತೆಯು ಕೂಡ ಹೀಗೆ ಕಡಪ. ಬಂಧು ಬಳಗ ವರ್ಗದವರು ಕೊನೆಗಾಲದವರೆಗೂ ನನ್ನೊಂದಿಗೆ ಇರ್ತಾರೆ ಅಂತ ಹೇಳಿ ನೀನು ನೆಚ್ಚಿಕೊಳ್ಳಬೇಡ. ನಿನ್ನೊಂದಿಗೆ ಯಾರೂ ಬರುವುದಿಲ್ಲ, ಇವರನ್ನು ನಂಬಿಕೊಂಡು ವ್ಯಾಮೋಹವನ್ನು ಬೆಳೆಸಿಕೊಳ್ಳಬೇಡ ಅಂತ ಹೇಳಿ ತಾತಯ್ಯನವರು ಬದುಕನ್ನ ಸಂತೆಗೆ ಹೋಲಿಸಿಕೊಂಡು ಇಲ್ಲಿ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸಂತೆಯಲ್ಲಿ ಅವರವರ ವ್ಯಾಪಾರ ಅವರವರದು, ಹಾಗೆಯೇ ಅವರವರ ಲಾಭ ನಷ್ಟಕ್ಕೆ ಕೂಡ ಅವರೇ ಹೊಣೆಯಾಗಿರ್ತಾರೆ. ಹೊತ್ತು ಮುಳುಗುತ್ತಲೇ ಸಂತೆಯ ವ್ಯಾಪಾರ ಮುಗಿಸಿ ಅವರವರ ದಾರಿ ಯಾವ ರೀತಿಯಾಗಿ ಹಿಡಿತಾರೋ ಹಾಗೆಯೇ ಬದುಕಿನ ಸಂತೆಯನ್ನ ಮುಗಿಸಿ ಅವರವರ ದಾರಿಯನ್ನು ಅವರವರು ಹಿಡಿಬೇಕು ಕಣಪ್ಪ. ಹಾಗೆಯೇ ಈ ಪ್ರಪಂಚವು ಕೂಡ ಒಂದು ದೊಡ್ಡ ಸಂತೆ, ಇದರಲ್ಲಿ ನಿನ್ನ ಕರ್ಮಾನುಸಾರವಾಗಿ ವ್ಯಾಪಾರ ನಡೆಯುತ್ತೆ. ನಿನ್ನನ್ನು ನೀನು ಉದ್ಧರಿಸಿಕೊಂಡು ನಿನ್ನ ವ್ಯಾಪಾರವನ್ನು ಮುಗಿಸಿಕೊಂಡು ಹೊರಡು ಕಣಪ್ಪ. ಸಂತೆ ಕೂಟದವರಂತೆ ಬಂಧು ಬಳಗವನ್ನ ಹೆಚ್ಚಾಗಿ ನಂಬಬೇಡ ಎಂಬತಕ್ಕಂತಹದ್ದೇ ಈ ಒಂದು ಪದ್ಯದ ಆಶಯ. ಬಂಧುಗಳೇ, ಹೌದಲ್ವೇ ಬಂಧುಗಳೇ? ವಿಚಾರ ಮಾಡಿ, ಈ ಒಂದು ಪದ್ಯವನ್ನ ನಾವು ಸರಿಯಾಗಿ ಅರ್ಥೈಸಿಕೊಂಡಿದ್ದೆ ಆದರೆ ನಮ್ಮ ಬದುಕು ಸರಳವಾಗತ್ತೆ, ಹಗುರವಾಗತ್ತೆ. ಏನಂತೀರಿ? ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.